ಆಶೀರ್ವಾದ ಚೆನ್ನಾಗಿ ಬರೆದಿದ್ದೇನೆ ಅಷ್ಟೇ ಅಲ್ಲ ಅದೇ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗುತ್ತೇನೆ ಅನ್ನೋ ನಂಬಿಕೆ ನನಗಿದೆ ಅದಕ್ಕೆ ಅದರಲ್ಲಿ ಎಷ್ಟೋ ದಿವಸ ಆಯ್ತು ಚೆನ್ನಾಗಿದ್ದೀರಾ ಕಡು ಮೂರು ಹೊತ್ತು ಹೊಟ್ಟೆಗೆ ಊಟ ಮಾಡುತ್ತಾ ನೋಡು ಇದೀವಿ ಹಾಗೇನಿಲ್ಲ ಆತ್ಗೆ ಇದು ಪರೀಕ್ಷಾ ಸಮಯ ಅಲ್ವೇ ಸ್ವಲ್ಪ ಊಟ ಅನಿದ್ರೆ ಕಡಿಮೆ ಅಷ್ಟೇ ಆತ್ಗೆ ಹಲೋ ವಿಜಯ್ ಏನೋ ಎರಡನೇ ಪ್ರತ್ಯಕ್ಷ ಹಾಗೇನಿಲ್ಲ ಅಣ್ಣ ಸ್ವಲ್ಪ ಕೆಲಸ ಇತ್ತು ಹಾಗೆ ನಿಮ್ಮನ್ನೆಲ್ಲ ನೋಡಿಕೊಂಡು ಹೋದ್ರಂತ ಬಂದೆ ಅಣ್ಣ ಏನು ವಿಜಯ್ ಅಂತ ಕೆಲಸ ಅಣ್ಣ ಅದು ಅಣ್ಣ ಅದಕ್ಕೆ ಯಾಕಪ್ಪ ಸಂಕೋಚ ಪಟ್ಕೊಳ್ತೀಯ ನೇರವಾಗಿ ಹೇಳೋ ಅದೇನು ಅಂತ ವಿಜಯ್ ಯಾಕಪ್ಪ ಏನಾಯ್ತು ಅತ್ತಿಗೆ ಅದು ನಾನು ಮಿಲಿಟರಿಗೆ ಸೆಲೆಕ್ಷನ್ ಆಗಿದ್ದೇನೆ ಅತ್ತಿಗೆ ಏನು ವಿಜಯ್ ಮಿಲಿಟರಿ ಸೆಲೆಕ್ಷನ್ ಆಗಿದೆಯಾ ವಿಜಯ್ ಮಿಲಿಟರಿಗೆ ಸೆಲೆಕ್ಷನ್ ಆಗಿದೆಯಾ ಅಂದ್ರೆ ಅದು ಸಂತೋಷದ ವಿಷಯ ತಾನೇ ಅದಕ್ಕೆ ಯಾಕೆ ಸಂಕೋಚ ಪಟ್ಕೊಳ್ತೀಯಾ ವಿಜಯ್ ನಿನಗೆ ಮಿಲಿಟರಿಗೆ ಹೋಗಲಿಕ್ಕೆ ಇಷ್ಟ ಇದೆಯೋ ಅಥವಾ ಇಲ್ವೋ ಆಗಲ್ಲಣ್ಣ ಮಿಲಿಟರಿಗೆ ಹೋಗಲಿಕ್ಕೆ ಇಷ್ಟ ಏನೋ ಇದೆ ಆದ್ರೆ ಆದರೆ ಅದಕ್ಕೆ ಹೆದರ್ತಾ ಇದೀಯಾ ವಿಜಯ್ ಹೇಳು ಅಣ್ಣ ಮಿಲಿಟರಿಗೆ ಹೋಗಲಿಕ್ಕೆ ಮುಂಗಡವಾಗಿ 1 ಲಕ್ಷ ರೂಪಾಯಿ ಹಣ ಬೇಕಾಗಿದೆ ಅಣ್ಣ ಅಯ್ಯೋ ಕೊಟ್ರಾಯ್ತು ಬಿಡು ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀಯಾ ಅದು ನಿಮ್ಮ ಅಣ್ಣನಾಗಿ ನಾನು ಇರುವಾಗ ಹಾಗಲ್ಲ ಮಾಡಬೇಡ ಹಾಗಲ್ಲ ಅಣ್ಣ 1 ಲಕ್ಷ ಹಣ ಅಂದ್ರೆ ನೋಡು ವಿಜಯ್ ಹಣ ಎಷ್ಟೇ ಖರ್ಚು ಆಗಲಿ ಅದನ್ನು ಜೋಡಿಸಿ ಕೊಡುವ ಜವಾಬ್ದಾರಿ ನಮ್ಮದು ಮಿಲಿಟರಿಯಲ್ಲಿ ಕೆಲಸ ಸಿಕ್ಕಿದೆ ಅಂದ್ರೆ ಅದು ಹೆಮ್ಮೆ ಪಡುವ ವಿಷಯ ಅಲ್ವೇನೋ ನೋಡು ವಿಜಯ್ ನಮ್ಮ ಮನೆಯಲ್ಲಿ ಕೂಡ ಒಬ್ಬ ವೀರ ಯೋಧ ಇದ್ದಾನೆ ಅಂದ್ರೆ ನಮಗೂ ಕೂಡ ಎಷ್ಟು ಹೆಮ್ಮೆ ಗೊತ್ತೇನೋ ಹೌದು ವಿಜಯ್ ಈ ಭೂತಾಯಿ ಒಡಲಲ್ಲಿ ಹುಟ್ಟಿ ನಾಡ ರಕ್ಷಣೆಯನ್ನು ಮಾಡುವ ಧೀರ ನೀನಾಗಬೇಕು ಅನ್ಯಾಯ ಆಕ್ರಮಗಳನ್ನು ಮಾಡುತ್ತಿರುವವರನ್ನು ಸೆದೆ ಬಡಿಯುವ ವೀರ ಯೋಧ ನೀನಾಗಬೇಕು ಅಷ್ಟೇ ಅಲ್ಲ ನಾವೇ ಶೂರರೆಂದು ಮೆರೆಯುತ್ತಿರುವ ಆ ಪಾಕಿಸ್ತಾನದ ಪಾತಕಿಗಳನ್ನು ಗುಂಡಿಕ್ಕಿ ಕೊಲ್ಲಬೇಕು ಇಲ್ಲ ಇಲ್ಲ ನಾನು ಮಾತ್ರ ನಿಯೋಜಿತಗನಾಗಿ ಕಳಿಸೋದಕ್ಕೆ ಇಷ್ಟ ಇಲ್ಲ ನೋಡು ನಿನ್ನಲ್ಲಿ ಹೋಗ್ಬಿಟ್ಟು ಆಮೇಲೆ ಏನಾದರೂ ಅನಾಹುತವಾಗ್ಬಿಟ್ರೆ ಆ ಪಾಪಿಗಳನ್ನು ಸಾಯಿಸ್ಬಿಟ್ರೆ ಬೇಡ ವಿಜಯ್ ಬೇಡ ಲಲಿತಾ ಲಲಿತಾ ನೀನು ಈ ವಿಷಯದಲ್ಲಿ ತಲೆ ಹಾಕ್ಬೇಡ ಸುಮ್ಮನೆ ಇದ್ಬಿಡು ಅಯ್ಯೋ ಇಲ್ಲ ರೀ ನಿಮ್ಗೆ ಆ ವಿಷಯ ಏನಂತ ಗೊತ್ತಿಲ್ಲ